ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂದರ್ ಇವತ್ತು ನಾನು ಮಡಿಕೇರಿನಲ್ಲಿ ಇದ್ದೀನಿ ಆ್ಯಂಡ್ ಅಟ್ಮಾಸ್ವೀರ್ ಇಸ್ ವೆರಿ ನೈಸ್ ಯಾರು ಮಡಿಕೇರಿಗೆ ಬಂದಿದ್ದೀನಿ ಅಂತ ತಮ್ಮಿಯಲ್ಲಿ ನೋಡಿ ಗೊತ್ತಾಗಿರ್ಬೋದು ಇಟ್ಸ್ ಅವರ್ ಬರ್ಡೇ ಆ್ಯಂಡ್ ದಿಸ್ ಯೋ ವಿ ಹಾವ್ ಕಮ್ ಟು ಮಡಿಕೇರಿ ಅಗೇನ್ ಐ ಆಮ್ ವೆರಿ ಅಪ್ಸಸ್ ಬಿತ್ ದಿಸ್ ಪ್ಲೇಸ್ ಏನಂತ ಗೊತ್ತಿಲ್ಲ ಪ್ರತಿ ವರ್ಷ ಇಲ್ಲಿಗೆ ಬರೋಣ ಇಲ್ಲಿಗೆ ಬರೋಣ ಅಂತ ಫೀಲ್ ಆಗುತ್ತೆ ಆ್ಯಂಡ್ ದಿಸ್ ಟೈಮ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಅನ್ಯೂ ರೆಸಾರ್ಟ್ ಫೋತ್ ಮಹಾರಾಜ ರೆಸಾರ್ಟ್ ಅಂತ ಹೇಳಿ ಆ್ಯಂಡ್ ಇಸ್ ಇಸ್ ವೆರಿ ನೈಸ್ ಆ್ಯಂಡ್ ಇವತ್ತಿನ ದಿನ ಏನೆಲ್ಲ ಆಯಿತು ಆ ಜರ್ನಿ ಹೇಗಿತ್ತು ಅಂತ

ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವೀಡಿಯೋ ಜೊತೆ ಇವತ್ತು ನಾನು ಬಂದಿದ್ದೀನಿ ದಿಸ್ ಆಲ್ ಅಬೌಟ್ ಮೈ ಬರ್ಡೆ ಬ್ಲಾಗ್ ಸೊ ನಾನು ಬರ್ಡೇನ ನಾನು ಹೀಗೆ ಸೆಲೆಬ್ರೇಟ್ ಮಾಡಿದೆ ಈ ವರ್ಷ ಅಂತ ಹೇಳುವಂಥ ವ್ಲಾಗ್ ಯ ತಕ್ಷಣ ರೆಡಿ ಆಗಿಬಿಟ್ಟು ಫ್ರೆಶ್ ಆಗಿಬಿಟ್ಟು ನಾನು ಸದಾಶಿವ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದೆ ಇದನ್ನಂತೂ ಬರ್ಡೇ ಆಗಿ ಮಿಸ್ ಮಾಡಲೇಗಿಲ್ಲ ದೇವಸ್ಥಾನಕ್ಕೆ ಹೋಗುವಂಥದ್ದಂತೂ ರೀ ರೂಢಿ ಆ್ಯಂಡ್ ಅದಾದ ನಂತರ ಕೋರ್ದಬ್ಬು ಸ್ಥಾನ ದೈವಸ್ಥಾನಕ್ಕೆ ಹೋದೆ ನಮ್ಮ ಬಬ್ಬು ಸ್ವಾಮಿದು ಅವ್ರದ್ದು ಆಶೀರ್ವಾದವನ್ನು ಪಡಿ ಪಡ್ಕೊಂಡು ನಾನು ತಗೊಂಡಿರುವಂಥ ಕೆಲವು ಗೋಲ್ಡ್ ಗಿಫ್ಟನ್ನ ಅವರ ಒಂದು ಕಾಲ ಹತ್ರ ಇಟ್ಟು ಆಶೀರ್ವಾದ ಅದನ್ನು ನಾನು ತಗೊಂಡೆ ಬೆಳಿಗ್ಗೆ ಹೋಗಿರೋ ಟೈಮ್ ಸಖತ್ ಆಗಿತ್ತು ಅಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು ಸೊ ಬೇಗನೆ ಪೂಜೆ ಎಲ್ಲ ಮುಗಿಸಿ ದೇವರಿಗೊಂದು ಕೈ ಮುಗಿದು ವಿ ಹ್ಯಾಡ್ ವರ್ಡ್ಸ್ ಮಡಿಕೇರಿ ಸೊ ಮಡಿಕೇರಿ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಂಕಿ ಡೈನಲ್ಲಿ ಒನ್ ಸ್ಟಾಪ್ ಕೊಟ್ವಿ ಆ್ಯಂಡ್ ಅಲ್ಲಿ ನೋಡಿ ಹೀರೋಯಿನ್ ನಮ್ಮಮ್ಮ ಸೊ ಯಾ ನನ್ನ ಬರ್ಡೆ ಅಂದರೆ ನಿಮ್ಗೆ ಗೊತ್ತಲ್ವಾ ನಾನು ನನ್ನ ಅಮ್ಮನ ಬಿಟ್ಟು ಸೆಲೆಬ್ರೇಟ್ ಮಾಡೋದೇ ಇಲ್ಲ ಆ್ಯಂಡ್ ಹಿಯರ್ ಅವರ್ ಜರ್ನಿ ಬಿಗೇನ್ಸ್ ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ನಾವು ಸ್ಟೇ ಆಗಿರುವಂಥ ರೆಸಾರ್ಟ್ನ ತೋರಿಸ್ತೀನಿ ಬರ್ಡೇ ಸೆಲೆಬ್ರೇಷನ್ ಏನು ಮಡಿಕೇರಿಯಲ್ಲಿ ನಾವೆಲ್ಲೆಲ್ಲ ಹೋದ್ವಿ ಅಂತ ಮುಂಬರುವ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಯೂನ್ ಅಂತ ಹೇಳ್ತಾ ಈ ಒಂದು ಎನ್ವಾರ್ಮೆಂಟ್ಗೆ ಎಷ್ಟು ಖುಷಿ ಅಲ್ವಾ ಮಡಿಕೇರಿ ಹೋಗೋದಕ್ಕೆ ಅದಕ್ಕೆ ನಂಗೆ ಖುಷಿ ಆಗೋದು ಆ ಕಡೆ ಈ ಕಡೆ ಎಲ್ಲ ಎಲ್ಲ ಕಡೆ ಗ್ರೀನರಿ ಇರುತ್ತೆ ಸೊ ನಿಮಗೂ ಕೂಡ ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಆಲ್ಸೋ ನನ್ನ ಚಾನಲ್ ಯಾವ ಥರ ವೀಡಿಯೋ ನೋಡಬೇಕು ಅಂತ ನೀವು ಇಷ್ಟಪಡ್ತೀರಾ ಅದನ್ನು ಕೂಡ ಮೆನ್ಷನ್ ಮಾಡಿ ಲಾಟ್ ಆಫ್ ಫನ್ ನಿಮಗೆ ನೋಡೋಕೆ ಸಿಗುತ್ತೆ ನನ್ನ ಫ್ರೆಂಡ್ಸ್ ನನ್ನ ಟೀಸ್ ಮಾಡೋದು ಆ್ಯಂಡ್ ನೋಡ್ಕೊಂಡಿರ್ಬೋದು ನೀವು ಪಂಚಮಿ ಆ್ಯಂಡ್ ಸ್ವಾಗತ ಇವರಿಬ್ಬರು ಕೂಡ ಇದ್ದಾರೆ ಇವರಿಬ್ಬರು ಇದ್ರು ಅಂತ ಹೇಳಿದ್ರೆ ನನ್ನ ಲೈಫ್ ಅರ್ಧ ಖುಷಿಯಲ್ಲಿ ತುಂಬಿ ಥರನೇ ಆಫ್ಟರ್ ಅ ಲಾಂಗ್ ಆ್ಯಂಡ್ ಟೈರಿಂಗ್ ಜರ್ನಿ ಫೈನಲಿ ವಿ ರೀಚ್ಡ್ ಮಡಿಕೇರಿ ಮಡಿಕೇರಿಯಿಂದ ಕೂಡ ಇದೊಂದು ತರ್ಟಿ ಕಿಲೋಮೀಟರ್ಸ್ ಟ್ವೆಂಟಿ ಕಿಲೋಮೀಟರ್ಸ್ ವಿರಾಜ್ಪೇಟೆ ಸೈಡ್ ಇತ್ತು ಆ್ಯಂಡ್ ಯಾ ಫೈನಲಿ ವಿ ರೀಚ್ಡ್ ಆ ಡೆಸ್ಟಿನೇಷನ್ ಸಕ್ಕ ಸುಸ್ತಾಗಿತ್ತು ಆ್ಯಂಡ್ ವಿ ವಿ ಜಸ್ಟ್ ವೇಟಿಂಗ್ ಟು ಹ್ಯಾವ್ ಫುಡ್ ಆ್ಯಂಡ್ ರೀಚ್ ಆದ್ವಿ ಇದು ಇವರ ರಿಸೆಪ್ಷನ್ ಏರಿಯಾ ಆ್ಯಂಡ್ ಇದು ನಮಗೆ ಅಲಾಟ್ ಆಗಿರುವಂಥ ಟೂ ರೂಮ್ಸ್ ಸೊ ನಾವು ಎರಡು ರೂಮನ್ನು ಬುಕ್ ಮಾಡಿದ್ವಿ ಆ್ಯಂಡ್ ಒಂದು ಗರ್ಲ್ಸಿಗೆ ಒಂದು ಬಾಯ್ಸಿಗೆ ಅಂತ ಹೇಳಿ ಸೊ ಫಸ್ಟ್ ರೂಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೂಮ್ಸ್ ಬಗ್ಗೆ ಮಾತನಾಡೋದಂತ ಹೇಳಿದರೆ ರೂಮ್ಸ್ ವೇರ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ವಾಸ್ ನಾಟ್ ಲಕ್ಸುರಿಯಸ್ ಇಟ್ ವಾಸ್ ಸಿಂಪಲ್ ನನಗೂ ಸಿಂಪಲ್ ಆಗೇ ಬೇಕಿತ್ತು ಲೈಕ್ ಹೌ ವಿ ಸೆಲೆಬ್ರೇಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಎವರ್ ಗ್ರೀನ್ ಕ್ವಾಂಟಿಯಲ್ಲಿ ನಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಸಿಂಪಲ್ ಲೈಕ್ ನಿಯರ್ ಟು ನೇಚರ್ ಬೇಕಿತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಬುಕ್ ಮಾಡಿರೋ ಕಾರಣ ವಿ ಕಾಟ್ ದಿಸ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ರೂಮ್ ಸೊ ಫಸ್ಟ್ ರೂಮನ್ನು ಆವಾಗ ತೋರಿಸ್ತಾ ಇದೆ ದಿಸ್ ಇಸ್ ದ ಸೆಕೆಂಡ್ ರೂಮ್ ಆ್ಯಂಡ್ ಯಾ ಸೊ ಇಲ್ಲಿ ಗ್ರೀನರಿ ಸು ಸುಮಾರಿತ್ತು ಬಟ್ ಒಳಗಡೆ ರೂಮ್ ಬಗ್ಗೆ ನೀವು ಇಫ್ ಯು ಎಕ್ಸ್ಪೆಕ್ಟಿಂಗ್ ಲಕ್ಸುರಿಯಸ್ ರೂಮ್ ದೆನ್ ಐ ವಿಡ್ ಸೇ ಎ ಸಿ ಎಲ್ಲ ಇದೆ ಬಟ್ ನಾಟ್ ದ್ಯಾಟ್ ಆ್ಯಂಬಿಯನ್ಸ್ ಬಟ್ ಹೊರಗಡೆ ನೋಡೋದಂತ ಹೇಳಿದ್ರೆ ಇಟ್ಸ್ ರೀಲಿ ಗುಡ್ ರೆಸಾರ್ಟ್ ಆಂಬಿಯೆನ್ಸ್ ಅದು ತುಂಬಾ ಚೆನ್ನಾಗಿದೆ ಅದೇ ರೀತಿ ಆನಿಮಲ್ ಸ್ಟ್ಯಾಚ್ಯೂಸ್ ಕೂಡ ಅಲ್ಲಲ್ಲೇ ನಾವು ನೋಡ್ಕೋಬೋದು ಆನೆ ಆಗಿರಲಿ ಜಿರಾಫ್ ಆಗಿರಲಿ ಅದ್ರ ಮುಂದೆ ನೀವು ಫೋಟೋಸ್ ತೆಗೆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಯಾ ನಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಹೇಳಿ ನಮ್ಮ ಬಗ್ಗೆ ಒಳ್ಳೇದು ಯೋಚನೆ ಮಾಡೋರು ನಮ್ಮನ್ನು ಪ್ರೀತಿ ಮಾಡೋರು ಇಬ್ಬರು ಮೂರಿದ್ರೆ ಸಾಕು ಅಲ್ವಾ ಆ್ಯಂಡ್ ನಾನು ನನ್ನ ಬರ್ಡೇ ದಿನ ಐ ಮೇಕ್ ಶೋರ್ ದಟ್ ನಾನು ಯಾರನ್ನು ತುಂಬ ಇಷ್ಟಪಡ್ತೀನಿ ನನ್ನನ್ನು ಯಾರು ತುಂಬ ಇಷ್ಟಪಡ್ತಾರೆ ಅವ್ರು ನನ್ನ ಜೊತೆ ಆ ದಿನ ಇರಬೇಕು ಅಂತ ಸ್ಪೆಷಲಿ ಇವಾಗ ನನ್ನ ಜೀವನದಲ್ಲಿ ನೋಡ್ಕೋಬೋದು ಈ ಮೂರು ಜನ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ನಮ್ಮಮ್ಮ ಆಗಿರಲಿ ನಂದು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿರಲಿ ಸೊ ನಂದೆಲ್ಲ ಕಸ್ಟಡ್ ಟೈಮಲ್ಲಿ ನನ್ನ ಜೊತೆ ನಿಂತವ್ರು ಅಂತಾನೆ ಹೇಳ್ಬೋದು ಅದೇ ರೀತಿ ಏನಾದರೂ ಒಂಥರ ಬೇಜಾರಾಯಿತು ಅಂತ ಹೇಳಿದ್ರೆ ವೀಕೆಂಡ್ ಒಂದು ಕಾಲ್ ಮಾಡಿದ್ರು ವೀಕೆಂಡ್ ಅಂತ ಅಲ್ಲ ವೀಕ್ ಡೇಸಲ್ಲಿ ಅಷ್ಟು ಏನಾದರೂ ಒಂದು ಮೈಂಡಲ್ಲಿ ಏನೋ ಒಂದು ಸ್ಟಕ್ ಆಯಿತು ತುಂಬಾ ಹರ್ಟ್ ಆಯಿತು ತುಂಬಾ ಬೇಜಾರಾಯ್ತು ಅಂತ ಹೇಳಿದ ತಕ್ಷಣ ಒಂದು ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿದ ತಕ್ಷಣ ಒಂಥರ ಸಮಾಧಾನ ಆ ಒಂದು ಪೀಸ್ ಆಫ್ ಮೈಂಡೇ ಬೇರೆ ಸೊ ಯಾ ಇದು ನಾವಿರುವಂಥ ರೆಸಾರ್ಟ್ ಇಲ್ಲಿ ನೀವು ನೋಡ್ಕೋಬೋದು ಸೀಟಿಂಗ್ ಕೂಡ ಇದೆ ಅಕ್ಕಪಕ್ಕ ಸೊ ಕುತ್ಕೊಂಡು ನೀವು ಪಾರ್ಟಿ ಕೂಡ ಮಾಡ್ಬೋದು ಡಿಸ್ಟರ್ಬೆನ್ಸ್ ಇದೆ ಜಾಸ್ತಿ ಪಂಚಮಿ ಹೇಳಿದ್ ಕರೆಕ್ಟ್ ಅಲ್ಲಿ ಏನೋ ಒಂಥರ ಸೆಲೆಬ್ರೇಷನ್ ತರ ಮಾಡ್ತಿದ್ರು ಸೊ ನಮಗೆ ಸೌಂಡಲ್ಲಿ ನಾನು ಮಾತಾಡಿ ಕೇಳ್ತಾನೆ ಇರಲಿಲ್ಲ ಅಂಡ್ ಆಲ್ಸೋ ಇವಾಗ ನಾನು ನಿಮಗೆ ವಾಯ್ಸ್ ಓವರ್ ಅಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಕಿಟ್ಸ್ ಪ್ಲೇ ಏರಿಯಾ ಅಲ್ಲಿ ಮಕ್ಕಳನ್ನ ಕೂಡ ನೀವು ಕರ್ಕೊಂಡು ಬರ್ತೀರಾ ಅಂತ ಹೇಳಿದರೆ ದಿ ಕೆನ್ ಆರಾಮ್ ಪ್ಲೇ ಆ್ಯಂಡ್ ಆಲ್ಸೋ ನೀವು ಮುಂದೆ ನೋಡ್ಕೋಬಹುದು ಇದು ಕೂಡ ಜಂಪಿಂಗ್ ತರ ಇದು ಮಾಡಿಟ್ಟಿದ್ದಾರೆ ಇಟ್ಸ್ ವೆರಿ ಗುಡ್ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಸಖತ್ತಾಗಿತ್ತು ಆದರೆ ಅಷ್ಟೇ ತುಂಬ ಜನ ಇದ್ದರು ಸೊ ಆ್ಯಕ್ಚುಲಿ ಇಲ್ಲಿ ನೀವು ನಿಮ್ಮ ಏನಾದರೂ ಟೀಮ್ ಇದೆ ಅಥವಾ ಕ್ಲಬ್ ಇದೆ ಅವ್ರನ್ನ ಕರ್ಕೊಂಡು ಪಿಕ್ನಿಕ್ ಥರನೂ ಬರ್ಬೋದು ಆ್ಯಂಡ್ ಇಲ್ಲಿ ಆ ದಿನ ಆ ಥರನೇ ಏನೋ ಒಂದು ನಡೀತಾ ಇತ್ತು ಅದ ಕಾರಣ ತುಂಬ ಜನ ಇದ್ದರು ಮ್ಯೂಸಿಕ್ ಕೂಡ ತುಂಬ ಲೌಡ್ ಆಗಿತ್ತು ಆ್ಯಂಡ್ ಈ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಕೂಡ ಸಖತ್ ಆಟಾಡಿದ್ದೀವಿ ಅದೆಲ್ಲ ವೀಡಿಯೋ ಮುಂಬರುವ ವ್ಲಾಗಲ್ಲಿ ಬರುತ್ತೆ ನಿಮಗೂ ಕೂಡ ಮಡಿಕೇರಿಯಲ್ಲಿ ಈ ರೆಸಾರ್ಟಲ್ಲಿ ಏನೆಲ್ಲ ಎಮ್ಯುನಿಟೀಸ್ ಇತ್ತು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರು ನನ್ನ ಮುಂದಿನ ವೀಡಿಯೋಸನ್ನು ನೋಡ್ತಾ ಇರಬೇಕು ಅಂತ ಹೇಳ್ತಾ ಮುಂದೆ ನೋಡ್ಕೋಬೋದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗಿರಲಿ ನಾವು ಮಡಿಕೇರಿಯಲ್ಲೆಲ್ಲ ಹೋಗಿದ್ದೀವಿ ಇದೆಲ್ಲ ಅಂಟಿಲ್ ದೆನ್ ನಾನು ಮಿಸ್ ಮಾಡ್ತಾ ಇರಿ ಬ್ಲೆಸ್ ಮಾಡ್ತಾ ಇರಿ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ ಅವ ಬಾಯ್